ವೀರಶೈವ ಲಿಂಗಾಯತರನ್ನ ಓಬಿಸಿಗೆ ಸೇರಿಸೋ ನ್ಯೂಸ್ ಬರ್ತಿದೆ। ವೀರಶೈವ ಲಿಂಗಾಯತರನ್ನ ಓಬಿಸಿಗೆ ಸೇರಿಸುವ ವಿಚಾರ ಸಂಬಂಧಪಟ್ಟಂತೆ ಇಂದು ಯಾವುದೇ ತೀರ್ಮಾನ ಮಾಡಲ್ಲ। ದೆಹಲಿಗೆ ಹೋಗಿ ಚರ್ಚಿಸಿದ ಬಳಿಕ ತೀರ್ಮಾನ ಮಾಡುತ್ತೇವೆ। ಸಂಪುಟ ಸಭೆ ಆರಂಭಕ್ಕೂ ಮುನ್ನ ಸಿಎಂ ಬಿಎಸ್ವೈ ಸ್ಪಷ್ಟನೆ ನೀಡಿದ್ದಾರೆ। ಮಹತ್ವದ ಕಾರಣಕ್ಕೆ ಲಿಂಗಾಯತರನ್ನ ಓಬಿಸಿಗೆ ಸೇರಿಸಲು ನಿರ್ಧರಿಸಿದ್ದೇವೆ। ಯಾವುದೇ ಆತರದ ತೀರ್ಮಾನ ಕೈಗೊಳ್ಳದಂತೆ ಸಲಹೆಯನ್ನ ಕೂಡ ನೀಡಿದ್ದಾರೆ। ಸಂಪುಟ ಸಹೋದ್ಯೋಗಿಗಳು ಸಲಹೆಯನ್ನ ಮಾಡಿದ್ದಾರೆ। ಹೀಗಾಗಿ ದೆಹಲಿಗೆ ಹೋಗಿ ಬಂದ ಬಳಿಕವಷ್ಟೇ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ। ವಿಧಾನಸೌಧದಲ್ಲಿ ಸಿಎಂ ಯಡಿಯೂರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ। ವಿಧಾನಸೌಧದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ಕೂಡ ಈಗಾಗಲೇ ಆರಂಭ ಕೂಡ ಆಗಿದೆ। ಸೆಂಟ್ರಲ್ಲಲ್ಲಿ ಒಬಿಸಿ ಕೊಡಬೇಕು ಅಂತ ಹೇಳಿ ಕನಿಷ್ಠ 25 ವರ್ಷಗಳಿಂದ ನಮ್ಮ ಒಂದು ಅಕ್ಕೊತ್ತಾಯ। ಅದಕ್ಕೆ ಪೂರಕವಾಗಿ ಎರಡು ಸಾರಿ ನಾನು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕಳೆದ 2012 ಇಸ್ವಿಯಲ್ಲಿ ಮಾಡಿದ್ವಿ। ಮೊನ್ನೆ ದಿವಸ ಏನು ಕರೋನಾ ಬಂದ ಮೇಲೆ ನಮ್ಮ ಆಲುಮತ ಬಂಧುಗಳು ಮತ್ತು ವಾಲ್ಮೀಕಿ ಬಂಧುಗಳು ಮೀಸಲಾತಿ ಹೋರಾಟದ ಕೂಗನ್ನು ಹೆಚ್ಚು ಮಾಡಿದ ಮೇಲೆ ನಾವು ಸುಮ್ಮನೆ ಕುಂತರ ಸಾಧನ ತಿಳ್ಕೊಂಡು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ, ರಾಜ್ಯ ಸರ್ಕಾರದ 2A ಮೀಸಲಾತಿಯನ್ನು, ಉಳಿದ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿಯನ್ನು ಸೇರಿಸಬೇಕು ಅಂತೇಳಿ ಮೊನ್ನೆ ದಿವಸ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಅಂದರೆ ಅಕ್ಟೋಬರ್ 28 ತಾರೀಕು ಬೆಳಗ್ಗೆ ಬೆಳಗಿನ ಜಾವದಿಂದ ಸಂಜೆವರೆಗೂ ಒಂದು ದಿನದ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹವನ್ನು ನಾವು ಸರ್ಕಾರದ ಆಗ್ರಹಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ। ತಾವೆಲ್ಲ ಮಾಧ್ಯಮದವರು ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟ್ರಿ, ನಿಮ್ಮ ಪ್ರಚಾರದ ಮನದಟ್ಟನ್ನು ಮಾಡ್ಕೊಂಬಿಟ್ಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಉಪವಾಸ ಸತ್ಯಾಗ್ರಹ ಕೈಗೊಂಡಾಗ ನನಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು, ಇಲ್ಲ ಸತ್ಯಾಗ್ರಹವನ್ನು ಕೈಬಿಡ್ರಿ, ಯಾಕೆ ನಾನು ಗಡುವನ್ನು ಕೊಡ್ತಾ ಇದ್ದೆ, ಒಂದು ತಿಂಗಳೊಳಗೆ ನೀವು ಮಾಡಲಿಕ್ಕಪ್ಪ ಅಂದ್ರೆ ನಾನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಸರ್ಕಾರದ ಪರವಾಗಿ ಲಕ್ಷ್ಮಣ ಸವದಿ ಅವರು, ಸರ್ಕಾರದ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು, ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ಮಾಮಿಯವರು, ಶಾಸಕರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು, ಸಂಸದರಾಗಿರ್ತಕ್ಕಂಥ ವೀರಣ್ಣ ಕಡಾಡಿ ಅವರು, ಅನೇಕ ಎಲ್ಲ ಪಕ್ಷಾತೀತ ಎಲ್ಲ ಶಾಸಕರು ಬಂದು ಅವತ್ತು 4 ಗಂಟೆಗೆ ಎಳನೀರನ್ನು ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಕೈ ಮುಕ್ತಾಯ ಮಾಡಿದ್ರು। ಒಂದು ತಿಂಗಳು ಗಡುವು ಕೊಟ್ಟಿದ್ದು ನಾವು, ಅಕ್ಟೋಬರ್ 28 ಸತ್ಯಾಗ್ರಹ ಮಾಡಿದ್ವಿ, ಅದೇ ತರನಾಗಿ ನವಂಬರ್ 28 ನಮ್ಮ ಅಕ್ಕೊತ್ತಾಯಿ ಈಡೇರಿಸ್ಬೇಕು ಅಂತೇಳಿ ನಿನ್ನೆ ಅದಕ್ಕೆ ಪೂರ್ವಕ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅವ್ರ ಮನೆಗೆ ನಮ್ಮನ್ನು ಕರೆಸ್ಕೊಂಡಾಗ ನಾನು ಮತ್ತೆ ನಮ್ಮ 28 ಡೆಡ್ಲೈನ್ ಕೊಟ್ಟಿದ್ದೀವಿ, ನಮ್ದು ಏನು ಮಾಡಿದ್ರಿ ಸ್ವಾಮೀಜಿ ಸಾಹೇಬರೇ ಅಂತ ಕೇಳಿದಾಗ, ಇಲ್ಲ ಇದಕ್ಕೆ ಪೂರಕವೆಂಬಂತೆ ನಿಮಗೊಂದು ಒಳ್ಳೆಯ ನಿರ್ಧಾರವನ್ನು ಕೊಡ್ತೀನಿ, ಒಳ್ಳೆಯ ಸಿಹಿಸುದ್ದಿ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಮನುಷ್ಯ ಭಾಳ ಖುಷಿಯಾಯಿತು। ಈ ಹಿಂದಿನ ಒಳಗೆ ನೀವೆಲ್ಲ ಮಾಧ್ಯಮದ ರಾತ್ರಿ ನಾನು ಬಂದು ನೋಡಿದೆ, ಎಲ್ಲ ಟಿವಿಯಲ್ಲಿ ಬರ್ತಾ ಇತ್ತು, ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಓಬಿಸಿ ಒಳಗೆ ಲಿಂಗಾಯತನ ಸೇರ್ಪಡೆ ಮಾಡುವಂತಿನೊಳಗೆ ಒಂದು ರೀತಿಯಾಗಿ ನಮ್ಮ ಪಂಚಮಸಾಲಿ ಸಮುದಾಯ ಏನು ನಾವು ಹೋರಾಟ ಮಾಡ್ತಿದ್ವಿ, ರಾಜ್ಯ ಸರ್ಕಾರದ 2A ಮೀಸಲಾತಿ, ಸೆಂಟ್ರಲ್ ಗೌರ್ಮೆಂಟ್ನ ಓಬಿಸಿ ಮೀಸಲಾತಿ, ಅದಕ್ಕೆ ಒಂದು ಮೊದಲ ಜಯ ಸಿಕ್ಕಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ। ಅದು ಈಗ ನಿರ್ಧಾರ ಆದಮೇಲೆ ಇನ್ನೂ ಪೂರ್ಣ ಪ್ರಮಾಣ ಗೊತ್ತಾಗುತ್ತೆ। ಈಗ ಇಷ್ಟು 11 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆಮೇಲೆ ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಅದಾದ ನಂತರ ಅವ್ರು ಏನು ಡಿಸೈಡ್ ಮಾಡಿದ್ರೆ ತಿಳ್ಕೊಂಡು ಮತ್ತಷ್ಟು ಪ್ರತಿಕ್ರಿಯೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ। ನನ್ನ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಕತ್ತಾರೆ ಓಬಿಸಿ ಒಳಗೆ, ಆ ಓಬಿಸಿ ಒಳಗೆ ಸೇರ್ಪಡೆಗೊಳಿಸೋದ್ರೊಳಗೆ ಅದು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ವಾಪಸ್ ಬರದೇ ರೀತಿಯಲ್ಲಿ ನಿಮ್ಮ ದಾಖಲೆ ಪತ್ರಗಳು, ನಿಮ್ಮ ಅಂಕಿ ಸಂಖ್ಯೆಗಳು ಅದು ಸುಪೂರಕವಾಗಿರಲಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು। ಅನೇಕ ಶಿಫಾರಸುಗಳು ಕೇಂದ್ರ ಸರ್ಕಾರಕ್ಕೆ ಹೋದ್ಮೇಲೆ ವೈಜ್ಞಾನಿಕ ಆಧಾರ ಮತ್ತು ಸಾಮಾಜಿಕ ಶೈಕ್ಷಣಿಕ ಆಧಾರಗಳ ಕೊರತೆಯಿಂದಾಗಿ ವಾಪಸ್ ಬಂದಿರತಕ್ಕಂಥ ಉದಾಹರಣೆ ಇದೆ ಅಂತ, ಹಾಗಾಗಿ ಕೂಡಲೇ ಏನಿವತ್ತು ಶಿಫಾರಸು ಮಾಡಿದ ನಂತರದಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕಿಂತ ಪೂರ್ವದಲ್ಲಿ ಒಂದು ಸಾರಿ ನಮ್ಮ ಸಮುದಾಯದ ಕೆಲವು ತಜ್ಞರನ್ನು, ನಮ್ಮ ಸಮುದಾಯದ ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಒದಗಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಭಾಳ ಸೂಕ್ತ ಎನ್ನುವಂಥ ಸಲಹೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕೊಡಲಿಕ್ಕೆ ಇಚ್ಛೆಪಡ್ತೀನಿ। ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಸ್ಟೇಟ್ ನಮ್ಮ ಲಿಂಗಾಯತಗಳಿರ್ತಕ್ಕಂಥ 104 ಒಳಪಂಗಡ, ಆ 104 ಒಳಪಂಗಡದಲ್ಲಿ ಈಗಾಗಲೇ
32 ಸೆಂಟ್ರಲ್ ಓಬಿಸಿ ಆಲ್ರೆಡಿ ಇದ್ದಾರೆ ಆಗ ಅವುಗಳನ್ನು ಹೊರತುಪಡಿಸಿ ಇನ್ನು 72 ಒಳಪಂಗಡಗಳಿದೆ ಅದರ ಪಂಚಮಸಾಲಿ ಸಮಾಜ ಸೇರ್ಕೊಂಡೆ ಇನ್ನು 72 ಒಳಪಂಗಡಗಳ ಅವನ್ನ ಸೇರಿಸುವಂತ ಇನ್ನ ಒಳಗೆ ಸರಿಯಾಗಿ ಇರತಕ್ಕಂತ ದಾಖಲಾತಿಗಳನ್ನು ಸೆಂಟ್ರಲ್ ಕೊಡ್ಲಿ ಅಂತ ಈಗ ಸೆಂಟ್ರಲ್ ಓಬಿಸ್ ಒಳಗೆ ಏನವ ಚೆನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರವಾಗಿ ಎಲ್ಲವನ್ನ ರೆಕಮೆಂಡ್ ಮಾಡಿಲ್ಲ ಕೇವಲ 32 ಒಳಪಂಗಡಗಳು ಮಾತ್ರ ರೆಕಮೆಂಡ್ ಮಾಡಿದರೆ ಈಗ ಮುಖ್ಯಮಂತ್ರಿಗಳು 32 ಒಳಪಂಗಡಗಳನ್ನು ಹೊರತುಪಡಿಸಿ ಉಳಿದ 72 ಒಳಪಂಗಡಗಳನ್ನು ರೆಕಮೆಂಡ್ ಮಾಡಿಸಿ ಮಾಡೋದಿನ ಒಳಗೆ ದಾಖಲಾತಿಗಳನ್ನು ಒದಗಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗೆ ಮಾತ್ರ ಹೇಳಿಕೆ ಚೆಪಡ್ತೀನಿ ಸಾಧ್ಯವಾದರೆ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ರಚನೆ ಮಾಡಿ ಅವರ ಮೂಲಕವಾಗಿನೇ ವರದಿ ಕಳಿಸಿದ್ರೆ ಸೂಕ್ತ ಎನ್ನುವಂತ ಅಭಿಪ್ರಾಯ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ವೀರಶೈವ ಲಿಂಗಾಯತ ಹೆಸರಲ್ಲಿ ಇವತ್ತು ಸೆಂಟ್ರಲ್ ಗವರ್ನಮೆಂಟ್ ಗೆ ಶಿಫಾರಸು ಮಾಡ್ತಿದ್ರೆ ಆ ಸೆಂಟ್ರಲ್ ಗವರ್ನಮೆಂಟ್ ನ ಜಾತಿ ಪಟ್ಟ ಒಳಗೆ ಆ ಹೆಸರಿನ ಗೊಂದಲ ಆಗಬಾರದು ಮುಂದಿನ ದಿನಗಳಲ್ಲಿ ಆ ಹಿನ್ನೆಲೆ ಒಳಗೆ ಇವ ಶಿಫಾರಸು ಮಾಡುವಂತ ದಿಟ್ಟ ತೀರ್ಮಾನ ತೆಗೆದುಕೊಂಡಿದ್ದು ಅದು ನಾವು ಬಹಳ ಹೆಮ್ಮೆ ಪಡ್ತೀವಿ ಅದನ್ನ ಹರ್ಷ ವ್ಯಕ್ತಪಡಿಸ್ತೀವಿ ಅದನ್ನ ಸ್ವಾಗತ ಮಾಡ್ತೀವಿ ಕೇಂದ್ರ ಸರ್ಕಾರದ ಆ ಒಂದು ಹಿಂದುಳಿದ ವರ್ಗಕ್ಕೆ ಕಳಿಸಕ್ಕಿಂತ ಪೂರ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟ ಸಮಾಜದ ಮುಖಂಡರ ಸಭೆಗಳನ್ನು ಮಾಡಿ ಎಲ್ಲವನ್ನು ಕೂಡಿಸಿ ಕಳಿಸಿ ದಾಖಲಾತಿಗಳನ್ನು ಕಳಿಸಿದ್ರೆ ಬಹಳ ಸೂಕ್ತವಾಗಿ ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರುತ್ತೆ ಅನ್ನುವಂತ ಒಂದು ಸಲಹೆಯನ್ನ ಸನ್ಮಾನ ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ ಒಟ್ಟಾರೆ ನಮ್ಮ ಮತ್ತು ನಮ್ಮ 2A ಮೀಸಲಾತಿ ಅದನ್ನು ಸಹ ನಿನ್ನೆ ಮುಖ್ಯಮಂತ್ರಿ ಮಾತಾಡಿದ ಆದಷ್ಟು ಬೇಗ ಸಭೆಯನ್ನು ಕರೆದು ಅವರಿಗೆ ಮುಖ್ಯಮಂತ್ರಿ ಪವರ್ ಇದೆ ಸ್ಟೇಟ್ ಒಳಗೆ 2A ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಪರಮಾಧಿಕಾರ ಇದೆ ಪಂಚಮಸಾಲಿ ಸಮಾಜಕ್ಕೆ ರಾಜ್ಯ ಸರ್ಕಾರದ 2A ಸೇರಿಸಲಿಕ್ಕೆ ಅಂದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನಮಗೆ 2A ಸೇರಿಸಲಿಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ ಆದಷ್ಟು ಬೇಗ ಈಗ ನಮಗೆ ಇವತ್ತು ಸೆಂಟ್ರಲ್ ಗವರ್ನಮೆಂಟ್ ಸೇರಿಸಿದ ನಮಗೆ ತೃಪ್ತಿ ತಂದಿದೆ ನನಗೆ ಸಂತೋಷ ಇದೆ ಸಿ ಸಿಕ್ಕಿದೆ ಸಂಪೂರ್ಣ ಸಂತೃಪ್ತಿ ಆಗಬೇಕಪ್ಪ ಅಂದ್ರೆ ನನ್ನ ಸಮುದಾಯಕ್ಕೂ ಸಹ ರಾಜ್ಯ ಸರ್ಕಾರದ 2A ಮೀಸಲಾತಿಯನ್ನ ಆದಷ್ಟು ಬೇಗ ಕೊಡುವಂತಿದ್ರೊಳಗೆ ಇಡೀ ನಾಡಿನ ಸಮಾಜದ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡಿಕೊಳ್ಳಕ್ಕೆ ಇಚ್ಛೆಪಡ್ತೀನಿ ಅದು ಸಹ ಈಡೇರುತ್ತೆ ಅಂತ ವಿಶ್ವಾಸ ನಮ್ಮದಾಗಿದೆ ಯಾಕಂದ್ರೆ ಮೇಲಿನ ಮೇಲೆ ಈ ಸಮುದಾಯದ ಬಹಳ ವರ್ಷಗಳ ಬೈಕ್ಗಳನ್ನು ಸಾಹೇಬರು ಈಡೇರಿಸಕತ್ತಾರೆ ನಮ್ಮ ಸಮಾಜದ 20 ವರ್ಷಗಳ ಅಕ್ಕೊತ್ತಾಯವನ್ನು 2A ಮೀಸಲಾತಿಯನ್ನು ಈಡೇರಿಸ್ತೇನೆ ಅನ್ನುವಂಥ ವಿಚಾರವನ್ನು ಈ ಮೂಲಕ ಮಾಧ್ಯಮ ಮೂಲಕವಾಗಿ ನಾನು ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಈಗ ಮಧ್ಯಾಹ್ನ ಸಾಹೇಬರು ಪ್ರೆಸ್ ಮೀಟ್ ಮುಗಿದ ನಂತರದಲ್ಲಿ ಮತ್ತೆ ನಾನು ಸಾಧ್ಯ ಇದೇ ಸ್ಥಳದಲ್ಲೇ ಮಾಧ್ಯಮಗೋಷ್ಠಿ ಮುಗಿದು ಮುಂದಿನ ಅದರ ಬಗ್ಗೆ ಪ್ರತಿಕ್ರಿಯೆ ಮುಂದೆ ನಮ್ಮ ಹೋರಾಟದ ವಿಚಾರ ಕೊಟ್ಟು ನಿಮ್ಮ ಜೊತೆಗೆ ನಮ್ಮ ವಿಚಾರ ಹಂಚ್ಕೊಳ್ತೀನಿ ಅಂತೇಳಿ ಎಲ್ಲ ಮಾಧ್ಯಮದವರಿಗೆ ಈ ವಿಚಾರವನ್ನು ಹಂಚ್ಕೊಳ್ತಾ ಎರಡು ಮಾತು ಮುಗಿಸಿ ಶರಣ ಅದು ನಿಮಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹಾಗಾಗಿ ಕೇಳಕ್ಕೆ ಇಚ್ಛೆಪಡ್ತೇನೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಲ್ಲ 900 ವರ್ಷಗಳ ಹಿಂದೆ ಸ್ಥಾಪನೆಯಾಗಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಗೋಸ್ಕರ ನಡೆದಂಥ ಹೋರಾಟ ಆ ಸಂವಿಧಾನ ಮಾನ್ಯತೆ ಸಿಕ್ತಪ್ಪ ಅಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗುತ್ತೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಕ್ತಪ್ಪ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಲಿಂಗಾಯತರು ಲಿಂಗಾಯತ ಕೇವಲ ಕರ್ನಾಟಕದ ಮಾತ್ರ ಇಲ್ಲ ಮಹಾರಾಷ್ಟ್ರ ಇದ್ದಾರೆ ಮಧ್ಯಪ್ರದೇಶ ಇದ್ದಾರೆ ದೆಹಲಿ ಇದ್ದಾರೆ ಗೋವಾ ಇದ್ದಾರೆ ತೆಲಂಗಾಣ ಇದ್ದಾರೆ ಆಂಧ್ರ ಇದ್ದಾರೆ ಕೇರಳದಲ್ಲಿದ್ದಾರೆ ತಮಿಳುನಾಡಿದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದ ಅಲ್ಪಸಂಖ್ಯಾತ ಇಲಾಖೆಯೊಳಗೆ ಲಿಂಗಾಯತ ಸಮುದಾಯ ಸೇರ್ತಪ್ಪ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಈ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವತ್ತಿನ ಹೋರಾಟ ಮಾಡಿದ್ವಿ ಅವತ್ತಿನ ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತು ಆಯೋಗ ರಚನೆ ಮಾಡ್ತು ಆಯೋಗದವರು ಅಲ್ಪಸಂಖ್ಯಾತ ಇಲಾಖೆ ರೆಕಮೆಂಡ್ ಮಾಡಿದರು ಅಲ್ಪಸಂಖ್ಯಾತ ಇಲಾಖೆಯವರು ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿದರು ಅದು ಹಾಗೆ ಪೆಂಡಿಂಗ್ ಉಳಿದಿದೆ ಅದು ಇನ್ನೂ ಕೇಂದ್ರ ಸರ್ಕಾರ ಅಂಗಳದಿದೆ ಅದು ಅಲ್ಪಸಂಖ್ಯಾತ ಸ್ಥಾನವನ್ನು ಹೋರಾಟ ಇದು ಜಾತಿ ಆಧಾರಿತ ಮೀಸಲಾತಿ ಹೋರಾಟ ಇದು OBC ಇದು ಭಾಳ ಜನ ಕಂಪೇರ್ ಮಾಡ್ಕೊಂಡಿದ್ದಾರೆ ಅದು ಲಿಂಗಾಯತ ಧರ್ಮದ ಹೋರಾಟ ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೋಸ್ಕರ ಹೋರಾಟ ಅದು ಸಹ ಕೆಲವೇ ದಿನಗಳಲ್ಲಿ ಈಡೇರುವಂಥ ಒಂದು ಭರವಸೆ ಇದೆ ಕೊನೆ ಪಕ್ಷ ಕೋರ್ಟ್ ಮುಖಾಂತರವಾಗಿ ನಮ್ಮ ನಾಯಕರುಗಳು ನಮ್ಮ ಜನ ಹೋರಾಟ ಮಾಡ್ತಾರೆ ಇದು ಹಿಂದುಳಿದ ವರ್ಗಗಳ OBC ಒಳಗಡೆ ಲಿಂಗಾಯತ ಸಮುದಾಯವನ್ನು ಜಾತಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸುವಂಥ ಹಿನ್ನೆಲೆಯೊಳಗೆ ಇವತ್ತು ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಹಾಗೆ ಅದು ಸಹ ಆಗಲಿ ಅಂತ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಅವರು ಸೆಂಟ್ರಲ್ ಮೈನಾರಿಟಿ ಗ್ರಾಂಟ್ ತಗೊಂತಿದ್ದಾರೆ ಸೆಂಟ್ರಲ್ OBC ಒಳಗಾದರೆ ಸ್ಟೇಟು OBC ಒಳಗೆ ಅವರದಾರೆ ಹಾಗೆ ಲಿಂಗಾಯತರು ಸೆಂಟ್ರಲ್ OBC ಒಳಗೆ ಬರುವಂತಹ ಜಾತಿ ಮೀಸಲಾತಿಯನ್ನು ಪಡ್ಕೊಳ್ತಾರೆ ನಾಳೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಕ್ತಪ್ಪ ಅಂದರೆ ಅದು ಸಹ ಅನುಕೂಲ ಪಡ್ಕೊಳ್ಳುತ್ತೆ ಈಗ ಕರ್ನಾಟಕದ ಜಾತಿ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮ ಸೇರ್ತಪ್ಪ ಅಂದರೆ ಕೇವಲ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಅಲ್ಪಸಂಖ್ಯಾತ ಇಲಾಖೆಗಳು ಸೇರ್ತಪ್ಪ ಅಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಸ್ಥಾನಮಾನ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಆ ಹೋರಾಟ ಅದು ಮುಂದೆ ನಿರಂತರ ನಡೆಯುವಂಥ ಪ್ರಯತ್ನ ಆಗ್ತಾ ಇದೆ ಪ್ರಮುಖವಾಗಿ
ಈಗಷ್ಟೇ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಈಗಷ್ಟೇ ಮಾತಾಡಿದ್ದಾರೆ ಇವತ್ತು ಈ ಬಗ್ಗೆ ಡಿಸಿಷನ್ ಮಾಡೋದಿಲ್ಲ, ನಿಮ್ಮದು ನಿನ್ನೆ ಕೊಡಿಸಿಕೊಂಡಿಲ್ಲ ಆ ಪ್ರಕಾರ ಇವತ್ತು ಡಿಸಿಷನ್ ಮಾಡೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈಗ ಜಸ್ಟ್ ಹೇಳಿದ್ದಾರೆ ಮಾಧ್ಯಮದಲ್ಲಿ ಹೇಳಿದ ನನಗೆ ಗೊತ್ತಾಯ್ತು. ನಾವು ಹೇಳ್ತಂತೆ ಈಗ ಮುಖ್ಯಮಂತ್ರಿಗಳು ನಿನ್ನೆ ಸಚಿವ ಜೊತೆಗೂ ಚರ್ಚೆ ಮಾಡ್ಯಾರಂತ ನೀವು ಮಾಧ್ಯಮದಲ್ಲಿ ಹಾಕಿದಿರಿ. ನನ್ನ ಜೊತೆಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಸಿಹಿ ಸುದ್ದಿ ಕೊಡ್ತೇವೆ ಸ್ವಾಮೀಜಿ ಎರಡು ದಿನದಲ್ಲಿ ಅಂತಂದ್ರು. ಅದು ಇವತ್ತೇ ಕೊಡ್ತಾರಂತ ಭಾಳ ಆತದ ಕಾಯ್ತಾ ಇದ್ದೀವಿ. ಆದರೆ ಈಗ ನೀವು ಹೇಳಿದ ಮೇಲೆ ಗೊತ್ತಾಯಿತು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಆಗ್ತದೆ ಅಂತೇಳಿ ಕಾದ್ ನೋಡೋಣ ಅಂತ. ಇನ್ನೂ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಹೋದಂಥ ಸಂದರ್ಭದಲ್ಲಿ ಏನು ಚರ್ಚೆಗಳು ನಡೀತವೆ, ಏನು ತೀರ್ಮಾನಗಳು ಆಗ್ತವೆ ಅಂತೇಳಿ ಸಾಹೇಬರು ಯಾವ ದೃಷ್ಟಿಯಲ್ಲಿ ಹಂಗೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆ ಕ್ಯಾಬಿನೆಟ್ ಡಿಸೈಡ್ ಆದಮೇಲೆ ಅವರೇನು ಮಾಧ್ಯಮಗೋಷ್ಠಿ ಮಾಡ್ತಾರಲ್ಲ, ಮಾಧ್ಯಮಗೋಷ್ಠಿ ಆದ ನಂತರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಯಾರೋ ಇಲ್ಲ ಅಂತೇಳಿ. ಒಂದು ವೇಳೆ ಈ ಒಂದು ಕ್ಯಾಬಿನೆಟ್ ಒಳಗಡೆ ಆ ಸಬ್ಜೆಕ್ಟ್ ತರಲಿಕ್ಕೆ ಸ್ವಲ್ಪ ವಿಳಂಬ ಆತಪ್ಪ ಅಂದರೆ ಕೊನೆ ಪಕ್ಷ ಮುಂದಿನ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆಯೊಳಗೆ ಈ ಒಂದು ವಿಷಯವನ್ನು ತಂದುಬಿಟ್ಟು ಅದನ್ನು ಶಿಫಾರಸು ಮಾಡುವಂಥ ಆ ಮೂಲಕ ಕೇಂದ್ರದಲ್ಲಿ ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಲಿ ಅಂತ ನಾನು ಒತ್ತಡ ಆಗ್ತದೆ. ನನಗೆ ನೀವು ಹೇಳಿದ ಮೇಲೆ ಆಶ್ಚರ್ಯ, ನನಗೆ ಅದ್ರ ಬಗ್ಗೆ ಸಹಜವಾಗಿ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಮತ್ತು ವಾಟ್ಸಪ್ಪಲ್ಲಿ ಬಂದಿತ್ತದು ಇವತ್ತು ಅಜೆಂಡದೊಳಗಡೆ ಸೇರಿದೆ ಅಂತೇಳಿ. ಮತ್ತು ಅದು ಅಜೆಂಡೊಳಗೆ ಸೇರಿದನ್ನು ಚರ್ಚೆ ಮಾಡ್ತಾರೆ ಅಂತ ವಿಶ್ವಾಸ ಐತೆ. ನನಗೆ ಸಂಬಂಧಪಟ್ಟ ಸಚಿವರು ಸಹ ಪೂರ್ವಕವಾಗಿ ಮಾತನಾಡಿದ್ದಾರೆ ಚರ್ಚೆ ಮಾಡ್ತೀವಿ ಅಂತೇಳಿ. ಒಂದು ವೇಳೆ ಇವತ್ತೇನು ಮತ್ತೇನಾದರೂ ಆ ತಾಂತ್ರಿಕ ಕಾರಣ ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾರಣದಿಂದಾಗಿ ಏನಾದರೂ ಇವತ್ತು ಚರ್ಚೆ ಮಾಡೋಕ್ಕಾಗದೇ ಇದ್ದರೆ ಮುಂದಿನ ಸಚಿವ ಸಂಪುಟದಲ್ಲಿ ಏನೇ ಪ್ರತಿ ಶುಕ್ರವಾರ ಏನು ಸಚಿವ ಸಂಪುಟ ಸಭೆ ನಡೆಯುತ್ತೆ ಮುಂದಿನ ಸಚಿವ ಸಂಪುಟ ಒಳಗೆ ಸೂಕ್ತ ದಾಖಲಾತಿಗಳ ಆಧಾರದ ಮೇಲೆ ಚರ್ಚೆ ಮಾಡಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿರಿ ಅಂತ ಹೇಳ್ತೀನಿ. ಕೇವಲ ಸೆಂಟ್ರಲ್ ಓಬಿಸಿಗೆ ಲಿಂಗಾಯತ ಸಮುದಾಯವನ್ನು ಸೇರಿಸೋ ಜೊತೆಯಲ್ಲಿ ನಮ್ಮ ಪಂಚಮಸಾರಿ ಸಮುದಾಯದ ಏನು ನಮ್ಮ ಬೇಡ ನಾನು ಹೋರಾಟ ಮಾಡ್ತಿದ್ದಾನಲ್ಲ ಟುವೇ ಮೀಸಲಾತಿ ಸ್ಟೇಟ್ ಗೌರ್ಮೆಂಟು ಆ ರಾಜ್ಯ ಸರ್ಕಾರದ ಟುವೇ ಮೀಸಲಾತಿಗಳಿಗೂ ಸಹ ನಮ್ಮ ಸಮಾಜವನ್ನು ಸೇರ್ಪಡಿಸೋದ್ರೊಳಗೆ ಗಟ್ಟಿ ತೀರ್ಮಾನ ತೆಗೆದುಕೊಳ್ಬೇಕಂತ ನಾನು ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ. ನಿಗಮ ಮಂಡಳಿ ಆಗಬೇಕಂತೇಳಿ ಮೊದಲ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಂಥ ಸ್ವಾಮೀಜಿ ನಾನೇ. ಮೊನ್ನೆ ಲಾಕ್ಡೌನ್ ಇದ್ದಂಥ ಸಂದರ್ಭದೊಳಗೆ 25ನೇ ತಾರೀಕು ಮೇ ತಿಂಗಳು ನಾನೇ ಸ್ವತಃ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೆ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಬೇಕಂತೇಳಿ. ಕೂಡಲೇ ಮುಖ್ಯಮಂತ್ರಿ ಅದನ್ನು ನಿಗಮ ಮಾಡಲಿಕ್ಕೆ ಈಗಲೇ ಆದೇಶ ಮಾಡಿದ್ದಾರೆ, ಅದಕ್ಕೆ 500 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಈಗ ಅನೇಕ ಜನರು ಚರ್ಚೆ ಮಾಡ್ತಿದ್ದಾರಲ್ಲ ಬೇರೆ ಬೇರೆ ಸಮುದಾಯಗಳ ನಿಗಮ ಮಂಡಳಿಯನ್ನು ನಾನು ನೋಡಿದ ಮೇಲೆ ಅನೇಕ ಜನರು ಚರ್ಚೆ ಮಾಡ್ತಾರೆ ಸ್ವಾಮೀಜಿ ನಿಗಮ ಮಂಡಳಿಯಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸೂಕ್ತವಾಗಿರ್ತಕ್ಕಂಥ ಅನುಕೂಲ ಆಗಲ್ಲ ಅಂತ. ಅನೇಕ ನಿಗಮ ಮಂಡಳಿಗಳು ಈಗಾಗಲೇ ಅವು ಏನಾಗಿದ್ದಪ್ಪ ಅಂತಂದರೆ ಆರ್ಥಿಕ ಸಂಕಷ್ಟದಿಂದ ಮುಚ್ಚು ಹೋಗಿದ್ದೇವೆ ಅಂತ. ಆ ಉದ್ದೇಶಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಈ ನಿಗಮ ಮಂಡಳಿಯಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಅನುಕೂಲ ಆಗೋದಿಲ್ಲ. ಬಹುತೇಕ ನಿಮಗೆಲ್ಲ ಗೊತ್ತಿರುವ ನಿಗಮ ಮಂಡಳಿಗಳಲ್ಲಿ ಅಧಿಕಾರಿಗಳಿರ್ತಾರೆ, ಶಾಸಕರು ಇರ್ತಾರೆ, ಸಚಿವರು ಇರ್ತಾರೆ, ಎಲ್ಲೇ ಒಂದು ಕಡೆ ಮತ್ತೆ ನಿಗಮ ಮಂಡಳಿ ಹಣ ದುರುಪಯೋಗವಂತ ಸಾಧ್ಯತೆಗಳು ನಿಗಮ ಮಂಡಳಿ ಮೂಲಕ ಆಗಿದವು. ಮತ್ತು ಇವತ್ತು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಾಬುಜಗಳು ಅನೇಕ ಇದಾವೆಲ್ಲ, ಇವತ್ತು ಆ ಸಮಾಜದ ಅನೇಕ ಜನ ಕೇಳಿದಾಗ ಸಂಪೂರ್ಣವಾಗಿ ನೇರವಾಗಿ ಕಟ್ಟಕಡೆ ಬಡ ವ್ಯಕ್ತಿಗೆ ಅದು ಸೂಕ್ತವಾಗಿ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮಗೀಗ ನಿಗಮ ಮಂಡಳಿ ಮಾಡಿದರೆ ಸಾಹೇಬು ಅದಕ್ಕೆ ನಾನು ಏನು ಹೇಳಿದ್ರಪ್ಪ ಅಂತಂದರೆ ಬಸವಣ್ಣರ ಹೆಸರು ಇಟ್ಬಿಡ್ರಿ ಅಂತ ಹೇಳಿದ್ವಿ. ಯಾಕೆಂದರೆ ಹೆಸರಿನ ಗೊಂದಲಗಳು ಬೇಡ, ಬಸವಣ್ಣ ಅಂದರೆ ಎಲ್ಲ ಕಾಯಕ ಸಮುದಾಯಗಳ ನಾಯಕ ಅಂತ. ಮೊದಲ ಬಾರಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಲೇಬರ್ ಕ್ಲಾಸಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಂಥವ್ರು ಬಸವಣ್ಣವರು ಅಂತ. ಹಾಗಾಗಿ ದಲಿತರ ಅಭಿವೃದ್ಧಿಗೋಸ್ಕರವಾಗಿ ಅಂಬೇಡ್ಕರ್ ಹೆಸರು ನಿಗಮ ಇದೆ, ಹಿಂದುಳು ವರ್ಗಗಳ ಅಭಿವೃದ್ಧಿಯಾಗಿ ದೇವರಾಜರ ಸದಸ್ಯರಲ್ಲಿ ನಿಗಮ ಇದೆ, ಅದೇ ತೆರನಾಗಿ ಮತ್ತೊಂದು ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ಆ ಸಮುದಾಯದ ದಾರ್ಶನಿಕ ಹೆಸರು ನಿಗಮ ಇದೆ. ಆ ಹಿನ್ನೆಲೆ ಒಳಗೆ ಬಸವಣ್ಣವರನ್ನು ಎಲ್ಲರೂ ಹೋಗ್ತಾರೆ, ವೀರಶೈವರು ಹೋಗ್ತಾರೆ, ಲಿಂಗಾಯತರು ಹೋಗ್ತಾರೆ, ಅನೇಕ ಸಮುದಾಯಗಳು ಹೋಗ್ತಾರೆ, ಜಗತ್ತೇ ಬಸವಣ್ಣ ಹೋಗ್ತಾರೆ. ಹಾಗಾಗಿ ಬಸವಣ್ಣ ಹೆಸರಲ್ಲಿ ಅಭಿವೃದ್ಧಿ ನಿಗಮ ಆತಪ್ಪ ಅಂತಂದರೆ ಇನ್ನೂ ಅನುಕೂಲ. ಹಾಗಾಗಿ ನಮಗೇನಪ್ಪ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಗಮ ಮಂಡಳಿಗಿಂತಲೂ ಈಗೇನು ಮುಖ್ಯಮಂತ್ರಿ ಸ್ಟೆಪ್ ತಗೊಂಡಿರಲ್ಲ ಸೆಂಟ್ರಲ್ ಓಬಿಸಿಗೆ ಆ ಒಂದು ಸೆಂಟ್ರಲ್ ಓಬಿಸಿಗೆ ಸೇರಿಸುತ್ತಿರೋ ಗಟ್ಟಿ ತೀರ್ಮಾನ ತೆಗೆದುಕೊಳ್ಳ್ರಿ. ನಮ್ಮ ಪಂಚಮಸಾರಿ ಸಮಾಜಕ್ಕೂ 2A ಕೋಟೆ ಅಂತ ನಾವು ಒತ್ತಡ. ಅದಕ್ಕೆ ಇವತ್ತು ನೋಡ್ತೀನಿ, ನೋಡಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ. ಈಗ ನಾ ಈಗ ಮಧ್ಯಾಹ್ನ ಗೊತ್ತಾಗುತ್ತೆ, ಹೋದ್ಮೇಲೆ ನಾನು ಅಂತ ಡಿಸೈಡ್ ಮಾಡಿದ್ದೀನಿ. ಅಕ್ಟೋಬರ್ 28ರೊಳಗೆ ಸ್ಪಂದಿಸಬೇಕು ಅಂತೇಳಿ ಸ್ಪಂದಿಸ್ತಾ ಅಂತ ವಿಶ್ವಾಸ ಐತಿ. ಅದು ನೋಡ್ಕೊಂಡೆ ಮುಂದೆ ನಾನು ಹೋರಾಟದ ನಿರ್ಧಾರವನ್ನು ನಿಮ್ಗೆ ವ್ಯಕ್ತಪಡಿಸ್ತೇನೆ.